ಜನವರಿ 4ರಂದು ವೈದ್ಯರ ಸಂಘ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭ ಮತ್ತು ಉಚಿತ ಆರೋಗ್ಯ ತಪಾಸಣಾ ಔಷಧ ವಿತರಣಾ ಶಿಬಿರ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಾ ವೈದ್ಯರ ಸಂಘ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭದ ಅಂಗವಾಗಿ ಡಾ ಮಹೇಶ್ ನಾಲ್ವಾಡ್ ಪ್ರತಿಷ್ಠಾಪನಾ ಹುಬ್ಬಳ್ಳಿ ಮತ್ತು ಸುಚಿರಾಯ ಆಸ್ಪತ್ರೆ ಹುಬ್ಬಳ್ಳಿ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಹಾಗೂ ಹಿರಿಯ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಲಕ್ಷ್ಮೇಶ್ವರ ಇವರುಗಳ ಸಹಯೋಗದೊಂದಿಗೆ ಇದೇ ಫೆಬ್ರವರಿ 4ರಂದು ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಔಷಧ ವಿತರಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಲಕ್ಷ್ಮೇಶ್ವರ ತಾಲೂಕಾ ವೈದ್ಯರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಡಾ ವಿನೋದ್ ಎಸ್ ಹೊನ್ನಿಕೊಪ್ಪ ಅವರು ತಿಳಿಸಿದರು. ಅವರು ಲಕ್ಷ್ಮೇಶ್ವರ ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಲಕ್ಷ್ಮೇಶ್ವರ ತಾಲೂಕು ವೈದ್ಯರ ಸಂಘ ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಮತ್ತು ಔಷಧ ವಿತರಣಾ ಶಿಬಿರದ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧ ವಿತರಣಾ ಶಿಬಿರದಲ್ಲಿ ಖ್ಯಾತ ವೈದ್ಯರುಗಳು ಪಾಲ್ಗೊಂಡು ತಮ್ಮ ಉಚಿತ ಸೇವೆಯನ್ನ ನೀಡಲಿದ್ದಾರೆ. ಕಾರಣ, ಹೆಚ್ಚಿನ ಜನರು ಆಗಮಿಸಿ ಈ ಉಚಿತ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ತಾಲೂಕಾ ವೈದ್ಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪಿಡಿ ತೋಟದ್, ಡಾಕ್ಟರ್ ನಾಗರಾಜ್ ವಾಲಿ, ಡಾಕ್ಟರ್ ವಿಎಲ್ ಹೊನ್ನಿಕೊಪ್ಪ, ಡಾಕ್ಟರ್ ಪ್ರಸನ್ನ ಕೆ ಕುಲಕರ್ಣಿ, ಡಾಕ್ಟರ್ ಈಶ್ವರ್ ಎಸ್ ಮಳಗಿ, ಡಾಕ್ಟರ್ ಆನಂದ್ ಬಿ ಪಾಟೀಲ್, ಡಾಕ್ಟರ್ ಅಮರೇಶ್ ಎಚ್ ಅಮರ್ ಶೆಟ್ಟಿ, ಡಾಕ್ಟರ್ ಎನ್ಜಿ ಹೂವಿನ್, ಡಾಕ್ಟರ್ ಮಹಾಂತೇಶ್ ಗೋಣಿಕೊಪ್ಪನವರ್ ಸೇರಿದಂತೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಡಳಿತ ಮಂಡಳಿಯ ಸಿಆರ್ ಲಕ್ಕುಂಡಿ ಮಠ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ರಾಜು ಸೊರಣಗಿ ಜೊತೆ ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಲಕ್ಷ್ಮೇಶ್ವರ. ಇದು ಸುಮಾರು 15 ವರ್ಷದಿಂದ ನಾವು ನಮ್ಮಂದ್ರೆ ವೈದ್ಯರಿಗಷ್ಟೇ ಸಿಎಂಪಿ ಮಾಡ್ತಿದ್ವಿ. ಆದ್ರೆ ಈ ವರ್ಷ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಲಕ್ಷ್ಮೇಶ್ವರ ತಾಲೂಕಾ ವೈದ್ಯರ ಸಂಘ ರಿಜಿಸ್ಟರ್ಡ್ ಅಂತ ಮಾಡಿಸಿ ಅದನ್ನ ಉದ್ಘಾಟನೆ ಇವತ್ತು ರವಿವಾರ ದಿವಸ ಇಟ್ಕೊಂಡಿವಿ. ಅದರ ಅಂಗವಾಗಿ ನಾವು ಕ್ಯಾಂಪ್ ಮಾಡಕತ್ತೀವಿ. ಅದಕ್ಕೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಸಹ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆನಂದ್ ಪಾಟೀಲ್ ಇವರ ಆಸ್ಪತ್ರೆ ಒಂದು ಅಲ್ಲಿ ರೂಮ್ನಲ್ಲಿ ಸಾಂಕೇತಿಕವಾಗಿ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಪರಮೇಶ್ವರ್ ತೋಟ, ಅದರ ಉದ್ಘಾಟನೆಯನ್ನು ನಮ್ಮ ಶಾಸಕರಾದಂತಹ ಚಂದ್ರುಲ ಮಾಣಿಯವರಿಂದ ನೆರವೇರಿಸ್ತೇವೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ ನಾಲ್ವಾ, ಡಾಕ್ಟರ್ ಸುಭಾಷ್ ಜಾಯಿಗೋಡ್ ಮತ್ತು ನಮ್ಮ ಊರಿನ ಹಿರಿಯರಾದ ಜೆ ಎಂ ಮಾನ್ಸೆಟ್ಟರ್ ಹಾಗೂ ಜೆ ಎಸ್ ಗಡ್ಡದೇವರಮಠ ಅವರು ಬರ್ತಿದ್ದಾರೆ ಮತ್ತು ನಮ್ಮ ಹಿರಿಯ ವೈದ್ಯ ಮಿತ್ರರಾದ ಶ್ರೀ ಶೈಲಪ್ಪ ಮಲಾಳ ಅವರು ಸಹ ಉಪಸ್ಥಿತರಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನೆರವೇರಿಸಿ ಮುಂದೆ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸುತ್ತೇವೆ. ಡಾಕ್ಟರ್ ಶರಣ್ ಹಳ ಹೃದಯರೋಗ ತಜ್ಞರು, ಡಾಕ್ಟರ್ ಸಂದೀಪ್ ಹಿ ಕುಂಬಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಡಾಕ್ಟರ್ ರಾಜು ಕದಂ ನ್ಯೂರೋ ಸರ್ಜನ್, ಡಾಕ್ಟರ್ ಸಹೇಲ್ ಅಂಗಿ ಚಿಕ್ಕ ಮಕ್ಕಳ ತಜ್ಞರು, ಡಾಕ್ಟರ್ ಜೂಲಿಯೆಟ್ಟಿ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಪುನೀತ್ ಪೂಜಾರ್ ಇಎನ್ಟಿ ಸರ್ಜನ್, ಡಾಕ್ಟರ್ ವಿನಯ್ ಸಿ ಸರ್ಜನ್ ಜನರಲ್ ಸರ್ಜನ್, ಡಾಕ್ಟರ್ ಕಿರಣ್ ಬಾಲಾಜಿ ಸರ್ಜನ್, ಡಾಕ್ಟರ್ ಎಸ್ ಎಂ ಕದಲ್ಗೌಡ್ ಫಿಸಿಷಿಯನ್, ಡಾಕ್ಟರ್ ಎಂ ಆರ್ ಕಲಿವಾಳ್ ಪೆಡಿಯಾಟ್ರಿಷಿಯನ್, ಡಾಕ್ಟರ್ ಮಹೇಶ್ ನಾಲ್ವಾ ಫಿಸಿಷಿಯನ್, ಡಾಕ್ಟರ್ ಚಂದ್ರಲಮಾಣಿ ಫಿಸಿಷಿಯನ್, ಡಾಕ್ಟರ್ ಕನಕಾಪುರ್ ಆರ್ಥೋಪೆಡಿಷಿಯನ್, ಡಾಕ್ಟರ್ ಕೆ ಡಿ ತೋಟರ್ ಗೈನಕಾಲಜಿಸ್ಟ್, ಡಾಕ್ಟರ್ ದೀಪಾ ಬೀವಿ ಗೈನಕಾಲಜಿಸ್ಟ್, ಡಾಕ್ಟರ್ ಶ್ರೀಕಾಂತ ಬೆಳವಿಗಿ ಡೆಂಟಿಸ್ಟ್, ಡಾಕ್ಟರ್ ಪ್ರವೀಣ್ ಸರ್ಜನ್ ಡೆಂಟಿಸ್ಟ್, ಡಾಕ್ಟರ್ ಕುನಾಲ್ ಕೊಡಗಡೆ ಆಪ್ತಾಲಜಿಸ್ಟ್, ಡಾಕ್ಟರ್ ಬಿ ಎಂ ಹಿಪ್ರಿಗಿ ಡೆಂಟಿಸ್ಟ್, ಡಾಕ್ಟರ್ ಶ್ರುತಿ ಹೂವಿನ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್. ಈ ತರನಾದಂತಹ ಹಿರಿಯ ವೈದ್ಯರುಗಳು ಈ ಸಭೆಯಲ್ಲಿ ಚಿಕಿತ್ಸೆಯನ್ನ ಉಚಿತವಾಗಿ ನಡೆಸಿಕೊಡಲಾಗ್ತಾ ಇದೆ. ಆ ದಿನ ಅಲ್ಲಿ ಉಚಿತವಾಗಿ ನಡೆತಕ್ಕಂಥ ತಪಾಸಣೆಗಳು ಯಾವಂದ್ರೆ ಬಿಪಿ, ಇಸಿಜಿ, ರಕ್ತ ತಪಾಸಣೆ, ಬೋನ್ ಡೆನ್ಸಿಟಿ, ಮೆಮೋಗ್ರಫಿ, ಇಕೋಕಾರ್ಡಿಯೋಗ್ರಫಿ, ಅಲ್ಟ್ರಾಸೋನೋಗ್ರಫಿ, ಡಯಾಬೆಟಿಕ್ ಚೆಕಪ್, ಒಬೆಸಿಟಿ ಚೆಕಪ್, ಬಿಎಂಐ ಅನಾಲಿಸಿಸ್, ದೆನ್ ಫುಡ್ ಸಿಸ್ಟಮ್ಸ್, ಈ ಎಲ್ಲಾ ವಿಚಾರಗಳ ಬಗ್ಗೆ ಮತ್ತು ಒಬೆಸಿಟಿಯನ್ನು ಇಳಿಸಿಕೊಳ್ಳುವ ಜ್ಞಾನವನ್ನ ಈ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಅಳವಡಿಸಲಾಗಿದೆ. ಕಾರಣ, ನಮ್ಮೆಲ್ಲ ಬಂಧುಗಳು ಈ ಸಭೆಯ ಸದುಪಯೋಗವನ್ನು ಪಡಿಬೇಕು, ಈ ಸದುಪಯೋಗಕ್ಕೆ ಎಲ್ಲರಿಗೂ ತಲುಪಲಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಮ್ಮ ತಾಲೂಕಾ ವೈದ್ಯರ ಸಂಘ ಮತ್ತು ಎಲ್ಲರೂ ಸೇರಿಕೊಂಡು ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲ ಬಂಧುಗಳು ಬಂದು ಈ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರದ ಸಫಲತೆಯನ್ನು ಪಡಿಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.